आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम्। समस्त HS विजय ಫೌಂಡೇಶನ್ನ ಆಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಆಧ್ಯಾತ್ಮ ಬಿಂದು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ನಿತ್ಯಾನುಷ್ಠಾನ ಕ್ರಮಗಳನ್ನು ಯಥಾಮತಿ ಚಿಂತಿಸ್ತಾ ಇದ್ದೇವೆ। ಕಳೆದ ಸಂಚಿಕೆಯಲ್ಲಿ ಭಗವದ್ ರೂಪಗಳ ಚಿಂತನೆ ಹಾಗೂ ಕಾಲನಿಯಾಮಕನಾದಂತಹ ಭಗವಂತನ ಉಪಾಸನೆಯನ್ನು ಹೇಗೆ ಮಾಡಬೇಕು, ಯಾವ ಯಾವ ರೀತಿಯಲ್ಲಿ ಪ್ರಾತಃ ಪ್ರಸಂಗವನ್ನು ಮಾಧ್ಯಾನಿಕ ಕಾಲವನ್ನು ರಾತ್ರಿಯ ಕಾಲವನ್ನು ಕಳೆಯಬೇಕು ಯಾವ ಯಾವ ಪ್ರಸಂಗದಿಂದ ಎಂಬುದಾಗಿ ಚಿಂತಿಸಿದ್ದೇವೆ। ಆ ಪ್ರಕಾರವಾಗಿ ಪ್ರಾತಃ ಕಾಲದಲ್ಲಿ ಕೇಶವರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಎಂಬುದನ್ನು ಮುಂದುವರಿಸ್ತಾ ಕೇಶಿ ಎಂಬತಕ್ಕಂತಹ ದೈತ್ಯ ಅವನ ಒಂದು ಸಂಹಾರವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ। ಕಂಸನ ದೂತ ಈ ಕೇಶಿ ಎಂಬತಕ್ಕಂತಹ ದೈತ್ಯ ಅಶ್ವದ ರೂಪದಲ್ಲಿ ಕುದುರೆಯ ರೂಪದಲ್ಲಿ ಬಂದು ಕೃಷ್ಣನನ್ನು ಸಂಹರಿಸಬೇಕು ಅಂತ ಪ್ರಯತ್ನಿಸ್ತಾನೆ। ಅವನನ್ನು ಪರಮಾತ್ಮ ಸಂಹರಿಸಿದ ಕಾರಣದಿಂದ ಅವನಿಗೆ ಕೇಶವ ಎಂಬುದಾಗಿ ಹೆಸರು। ಇಂತಹ ಪರಮಾತ್ಮ ಪ್ರಾತಃ ಕಾಲದಲ್ಲಿ ತಾನು ಚಿಂತ್ಯನಾಗಿದ್ದಾನೆ। ಯಾಕೆ ಅಂತಂದರೆ ನಮ್ಮಲ್ಲೂ ಕೇಶಿ ರೂಪನಾದಂತಹ ದೈತ್ಯ ಇದ್ದಾನೆ। ಆ ದೈತ್ಯ ತಾನು ಪರಮಾತ್ಮನ ಒಂದು ವಿಚಾರವನ್ನು ಚಿಂತನೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶವನ್ನು ನೀಡುವಂಥವನಲ್ಲ। ಯಾಕೆ ಕೇಶಿ ರೂಪಿ ದೈತ್ಯ ಯಾವ ರೀತಿಯಾಗಿ ಭಗವದ್ ವಿರುದ್ಧವಾದಂತಹ ವ್ಯಾಪಾರ ಮಾಡಿ ತಾನು ಭಗವಂತನಿಗೆ ವಿರೋಧಿಯಾದ, ಅದರಂತೆ ನಮ್ಮಲ್ಲೂ ಕೇಶಿ ನಾಮಕ ದೈತ್ಯರ ಉಪಟಳ ಇದೆ, ಅವರ ಸಂಹಾರವಾಗಬೇಕು। ಆದ ಕಾರಣ ಈ ಕೇಶವರೂಪಿ ಪರಮಾತ್ಮನನ್ನು ಚಿಂತಿಸಿದರೆ ನಮಗೆ ಆ ಕೇಶಿ ರೂಪನಾದಂತಹ ದೈತ್ಯರ ಒಂದು ಉಪಟಳ ಇರಲಿಕ್ಕೆ ಸಾಧ್ಯ ಇಲ್ಲ, ನಾವು ಅನಾಯಾಸವಾಗಿ ಭಗವಂತನನ್ನು ಚಿಂತಿಸಬಹುದು ಎಂಬ ಅಭಿಪ್ರಾಯದಿಂದ ಪ್ರಾತಃಕಾಲೇತು ಕೇಶವ, ಪ್ರಾತಃಕಾಲದಲ್ಲಿ ಕೇಶವರೂಪಿ ಪರಮಾತ್ಮನನ್ನು ಚಿಂತಿಸಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ। ಹಾಗೆ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣವೇ ನಮಃ ಎಂಬುದಾಗಿ ವಿಷ್ಣು ರೂಪಿ ಪರಮಾತ್ಮನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು। ಯಾಕೆ ಭಗವಂತನಿಗೆ ವಿಷ್ಣು ರೂಪದಲ್ಲಿ ಚಿಂತಿಸಬೇಕು ಅಂದರೆ ವಿಶ್ವವ್ಯಾಪ್ತವು ಸರ್ವತ್ರ ವ್ಯಾಪ್ತನಾದ ಕಾರಣ ಅವನಿಗೆ ವಿಷ್ಣು ಎಂಬುದಾಗಿ ಹೆಸರು। ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ನಮ್ಮ ಅಂತರದಲ್ಲಿ ನಮ್ಮ ಆಂತರ್ಯದಲ್ಲಿ ಇದ್ದುಕೊಂಡು ಧಿಯೋ ಯೋನಃ ಪ್ರಚೋದಯಾತ್, ಜ್ಞಾನಪ್ರದನಾಗಿದ್ದಾನೆ। ಬಾಹ್ಯರೂಪಿಯಾಗಿ ಇದ್ದುಕೊಂಡು ತಾನು ಚೇಷ್ಟಾದಿ ವ್ಯಾಪಾರವನ್ನು ತಾನೇ ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ। ಆದ ಕಾರಣ ಆ ವಿಷ್ಣು ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡಿದಾಗ ನಾವು ಅನೇಕ ಕಾರ್ಯಗಳನ್ನು ಏನು ದಿನವಿಡೀ ಮಾಡುತ್ತೇವೆ ಅದನ್ನು ಮಾಡಿ ಮಾಡಿಸ್ತಾನೆ ಭಗವಂತ। ಈ ಪ್ರಕಾರವಾಗಿ ವಿಷ್ಣು ರೂಪಿ ಭಗವಂತನ ಚಿಂತನೆಯನ್ನು ನಡೆಸಬೇಕು। ಮಧ್ಯಾಹ್ನದ ನಂತರದ ಕಾಲ ಸಾಯಂಕಾಲದವರೆಗೂ ಕೂಡ ಮಧುಸೂದನನ ಚಿಂತನೆಯನ್ನು ಮಾಡಬೇಕು। ಮಧು ನಾಮಕ ದೈತ್ಯ ಅವನನ್ನು ಸೂದನ ಮಾಡಿದ್ದಾನೆ, ಅರ್ಥಾತ್ ಅವನನ್ನು ಸಂಹರಿಸಿದ್ದಾನೆ ಪರಮಾತ್ಮ। ಇವನ ಹೆಸರಲ್ಲಿ ಮಧು ಇದೆ, ಆದರೆ ಮಧುರೂಪಿ ವಿಷಕಾರುವಂತಹ ದೈತ್ಯ ಇವನು। ಇದರ ಅಭಿಪ್ರಾಯ ಏನು? ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಈ ಮಧುಸೂದನನ್ನು ಚಿಂತಿಸಿದಾಗ ಮಧುರೂಪದಲ್ಲಿ ಇರ್ತಕ್ಕಂತಹ ವಿಷಯ ಪದಾರ್ಥಗಳು, ವಾದರಾಜ ಶ್ರೀಪಾದರಂತಾರೆ, ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ಎಂಬುದಾಗಿ ಈ ಮಧು ಅರ್ಥಾತ್ ವಿಷಯ ಪದಾರ್ಥಗಳು ಪ್ರಾರಂಭದಲ್ಲಿ ಬಹಳ ಹಿತಕರವಾಗಿರುತ್ತೆ, ಬಹಳ ಆನಂದವನ್ನು ಉಂಟು ಮಾಡುತ್ತೆ, ಆದರೆ ಕಡೆಯಲ್ಲಿ ದುಃಖ ಅನೇಕ। ಆ ಮಧುರೂಪದಲ್ಲಿರ್ತಕ್ಕಂತಹ ಯಾವ ವಿಷಯ ಪದಾರ್ಥಗಳಿದೆ ಆ ವಿಷಯ ಪದಾರ್ಥಗಳ ಒಂದು ನಾಶ ಆಗಬೇಕು,
ವಿಷಯ ಪದಾರ್ಥಗಳ ನಾಶ ಅಂದರೆ ವಿಷಯ ಪದಾರ್ಥಗಳು ನಾಶ ಅಂತ ಅರ್ಥ ಅಲ್ಲಿ. ನಮಗೆ ವಿಷಯ ಪದಾರ್ಥದಲ್ಲಿ ಇರ್ತಕ್ಕಂತಹ ಆಸಕ್ತಿ ಅದು ನಾಶವಾಗಬೇಕು. ಅದಕ್ಕೆ ಆ ಮಧುಸೂದನನ ಚಿಂತನೆಯನ್ನು ನಾವು ಅವಶ್ಯ ಮಾಡಬೇಕು. ಯಾವ ರೀತಿಯಾಗಿ ಪರಮಾತ್ಮ ಮಧುನಾಮಕ ದೈತ್ಯನನ್ನು ಸಂಹರಿಸಿದನೋ ಆ ರೀತಿಯಾಗಿ ನಮ್ಮಲ್ಲೂ ಇರ್ತಕ್ಕಂತಹ ಮಧುನಾಮಕ ಆ ವಿಷಯ ಪದಾರ್ಥದ ಆಸಕ್ತಿ ಎಂಬತಕ್ಕಂತಹ ದೈತ್ಯನ ಸಂಹಾರ ಆಗಬೇಕು ಎಂಬ ಅಭಿಪ್ರಾಯದಲ್ಲಿ ಮಧುಸೂದನನ್ನು ನಾವು ಚಿಂತಿಸಿದಾಗ ಆ ವಿಷಯಾಸಕ್ತಿ ಅನ್ನುವಂಥದ್ದು ಅದು ನಮ್ಮಿಂದ ನಿವೃತ್ತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ವಿಷಯದಲ್ಲಿ ಆಸಕ್ತರಾದಂತಹ ನಾವು ಭಗವಂತನಲ್ಲಿ ಆಸಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕಾರವಾಗಿ ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಆ ವಿಷಯದಲ್ಲೇ ನಾವು ಆಸಕ್ತರಾದರೆ ಕಡೆಯಲ್ಲಿ ದುಃಖವನ್ನು ಹೊಂದಬೇಕಾಗುತ್ತೆ ಎಂಬುದಾಗಿ ವಾದಿರಾಜ ಶ್ರೀಪಾದರು ಆಜ್ಞಾಪಿಸಿದ್ದಾರೆ. ಹಾಗೆ ಈ ವಿಷಯ ಸುಖ ಅನ್ನೋದು ಹೇಗಿದೆ ಅಂತಂದರೆ ಅದು ಕಂಡೋಯನ ಇದ್ದ ಹಾಗೆ. ಕಂಡೋಯನ ಅಂತಂದರೆ ನಮಗೆ ಯಾವುದಾದ್ರೂ ದೇಹದ ಒಂದು ಭಾಗದಲ್ಲಿ ನೋವೇ ಆಗುತ್ತೆ, ತಿನ್ನಿಸಾಗುತ್ತೆ, ಆಗ ಏನು ಮಾಡ್ತೇವೆ, ತಕ್ಷಣ ನಾವು ಅದನ್ನು ತುರಿಸ್ಕೊಳ್ತೇವೆ. ತುರಿಸ್ಕೊಳ್ಳುವಾಗ ಬಹಳ ಆನಂದ ಆಗುತ್ತೆ. ಆ ತುರಿಸುವಿಕೆ ನಾವು ತುರಿಸ್ಕೊಳ್ಳೋವರೆಗೂ ಕೂಡ ನಮಗೆ ಯಾವ ರೀತಿಯಾಗೂ ಕೂಡ ತೃಪ್ತಿ ಆಗುವುದಿಲ್ಲ, ಅದನ್ನು ತುರಿಸ್ಕೊಳ್ಳಲಿಕ್ಕೇ ಬೇಕು. ಅಷ್ಟು ರೀತಿಯಾಗಿ ನಮಗೆ ಮನಸ್ಸು ಅಷ್ಟು ಕಠಿಣವಾಗಿಬಿಡುತ್ತೆ. ಆ ಪ್ರದೇಶದಲ್ಲಿ ತುರಿಸ್ಕೊಳ್ಳೋವರೆಗೂ ಕೂಡ ನಮಗೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಒಂದು ಅತೃಪ್ತಿ ಉಂಟಾಗುತ್ತೆ. ಹೀಗೆ ತುರಿಸಿಕೊಂಡ ಮೇಲೆ ನಮಗೆ ಆ ಕಾಲಕ್ಕೆ ಸುಖ ಬಂದಂತೆ ಆಗುತ್ತೆ. ಆದರೆ ಬಹಳ ಬಹಳ ತುರಿಸಿಬಿಟ್ರೆ ಆ ದೇಹದ ಭಾಗ ಅದು ರಕ್ತ ಕೀವು ಇವೆಲ್ಲ ಉಂಟಾಗಿ ಗಜ್ಜಿ ಆಯಿತು ಅಂತಂದರೆ ಮೊದಲು ತುರಿಸಿದಾಗ ಏನು ಆನಂದ ಆಯಿತು ಅದೇ ಆನಂದವೇ ಕಡೆಯಲ್ಲಿ ದುಃಖಕ್ಕೆ ಕಾರಣವಾಗುತ್ತೆ. ಬಹಳ ನೋವು ಪಡ್ತೇವೆ, ಕಷ್ಟಪಡ್ತೇವೆ. ಅದರಂತೆ ಈ ವಿಷಯ ಪದಾರ್ಥದ ಒಂದು ಸೌಖ್ಯ ಅದರಲ್ಲಿ ಎಷ್ಟಿದೆ ಆನಂದ, ಕ್ಷಣಕಾಲ ಮಾತ್ರ. ಆದರೆ ಕಡೆಯಲ್ಲಿ ದುಃಖ ಅನೇಕ. ಅದರಂತೆ ನಾವು ಆ ವಿಷಯ ಪದಾರ್ಥಗಳಿಗೆ ಆಸಕ್ತರಾಗಬಾರದು ಎಂಬುದಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಶಾಸ್ತ್ರಕಾರರು. ಆ ಅಭಿಪ್ರಾಯದಿಂದ ಮಧುಸೂದನನ್ನ ಮಧ್ಯಾಹ್ನ ಕಾಲದಿಂದ ಸಾಯಂಕಾಲದವರೆಗೂ ಕೂಡ ಚಿಂತಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನಂತರ ಸಾಯಂಕಾಲದಲ್ಲಿ ನಾವು ಮಧುನಾಮಕ ಪರಮಾತ್ಮನನ್ನೇ ಚಿಂತಿಸಬೇಕು. ರಾತ್ರಿಯ ಪ್ರಾರಂಭ ಕಾಲ ಆಗ ಹೃಷೀಕೇಶನನ್ನ ಚಿಂತಿಸಬೇಕು. ಹೃಷೀಕ ಅಂದರೆ ಇಂದ್ರಿಯಗಳು ಎಂಬುದಾಗಿ, ಈಶ ಅಂದರೆ ಒಡೆಯ. ಆ ಹೃಷೀಕ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ. ಆದ ಕಾರಣದಿಂದ ಆ ಹೃಷೀಕೇಶನನ್ನು ನಾವು ಚಿಂತಿಸಬೇಕು. ರಾತ್ರಿ ಕಾಲದಲ್ಲಿ ಯಾಕೆ ಚಿಂತಿಸಬೇಕು? ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಇಂದ್ರಿಯಗಳಿಂದ ಅನೇಕ ಪಾಪಗಳಾಗಿರುತ್ತೆ. ಆದ ಕಾರಣ ಆ ಎಲ್ಲ ಪಾಪಗಳನ್ನು ನಾವು ನಮ್ಮ ಇಂದ್ರಿಯಗಳಿಂದ ಮಾಡ್ತೇವೆ. ಆ ಅಭಿಪ್ರಾಯದಿಂದ ಪಾಪಗಳೆಲ್ಲ ನಮ್ಮಿಂದ ದೂರವಾಗಬೇಕು. ಸ್ವಾಮಿ, ನಮ್ಮ ಕೃಷಿಕ ಇಂದ್ರಿಯಗಳಿಂದ ಅನೇಕ ಪಾಪಕರ್ಮಗಳಾಗಿದೆ, ಆ ಪಾಪಕರ್ಮಗಳನ್ನೆಲ್ಲ ನೀನು ನಾಶ ಮಾಡು, ಇನ್ನೆಂದಿಗೂ ನಮ್ಮ ಈ ಕೃಷಿಕ ಇಂದ್ರಿಯದಿಂದ ಇಂತಹ ತಪ್ಪುಗಳನ್ನು ಆಗದಂತೆ ಅನುಗ್ರಹಿಸು ಎಂಬ ಅಭಿಪ್ರಾಯದಿಂದ ರಾತ್ರಿಯ ಪ್ರಾರಂಭ ಕಾಲದಲ್ಲಿ ಹೃಷೀಕೇಶನನ್ನು ಚಿಂತಿಸಬೇಕು. ಆದ್ದರಿಂದ ಶ್ರೀ ಹೃಷೀಕೇಶಾಯ ನಮಃ ಎಂಬುದಾಗಿ ಆ ರಾತ್ರಿಯ ಕಾಲದಲ್ಲಿ ನಾವು ಚಿಂತಿಸಬೇಕು. ಹಾಗೆ ಮೈಥುನ ಸಂಗಮ ಕಾಲದಲ್ಲಿ ಯಾರ ಚಿಂತನೆಯನ್ನು ಮಾಡಬೇಕು? ಗೋವಿಂದನನ್ನು ಚಿಂತಿಸಬೇಕು. ಯಾಕೆ? ಆ ಪರಮಾತ್ಮನೇ ಆ ಅನುಭವದ ಆನಂದವನ್ನು ನೀಡ್ತಕ್ಕಂಥವನು. ಸರ್ವಾವಸ್ಥಾ ಪ್ರೇರಕಶ್ಚ, ಎಲ್ಲ ಅವಸ್ಥೆಯಲ್ಲೂ ತಾನೇ ಪ್ರೇರಕನಾಗಿದ್ದಾನೆ. ಏನಾದರೂ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತಂದರೂ ಆ ಸುಖದ ಹಿಂದೆ ಪರಮಾತ್ಮನ ಆ ಎಲ್ಲ ಅನುಗ್ರಹ ಇದೆ. ಆ ಅಭಿಪ್ರಾಯದಿಂದ ಗೋವಿಂದನನ್ನು ಮೈಥುನ ಕಾಲದಲ್ಲಿ ಚಿಂತಿಸಬೇಕು. ರಾತ್ರಿಯ ಮೊದಲನೇ ಭಾಗ ಆಗ ಪದ್ಮನಾಭನನ್ನು ಚಿಂತಿಸಬೇಕು. ಲಕ್ಷ್ಮೀ ಪರಮಾತ್ಮ ತಾನು ಅವಳಿಂದ ಸೇವಿತನಾಗಿದ್ದಾನೆ, ಲಕ್ಷ್ಮೀಪತಿಯಾಗಿದ್ದಾನೆ. ಪರಮಾತ್ಮನಿಗೆ ಯಾರ ಒಂದು ಉಪಯೋಗವೂ ಇಲ್ಲ, ಪ್ರಯೋಜನ ಇಲ್ಲ. ಆದರೂ ಕೂಡ
ಲಕ್ಷ್ಮೀದೇವಿ ಮಾಡತಕ್ಕಂತಹ ಸೇವೆಗೆ ತಾನು ಅವಳಿಗೆ ಅನುಗ್ರಹವನ್ನು ನೀಡುತ್ತಾ ಇದ್ದಾನೆ. ಆದ್ದರಿಂದ ರಾತ್ರಿಯ ಆ ಮೊದಲನೆಯ ಭಾಗದಲ್ಲಿ ಲಕ್ಷ್ಮೀ ಸಮೇತನಾದಂತಹ ಭಗವಂತನನ್ನು ಅಂದರೆ ಲಕ್ಷ್ಮೀನಾರಾಯಣರನ್ನ ಚಿಂತಿಸಬೇಕು ಎಂಬ ಅಭಿಪ್ರಾಯದಿಂದ ಶ್ರೀ ಪದ್ಮನಾಭಾಯ ನಮಃ ಎಂಬುದಾಗಿ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹಾಗೆ ನಮಗೆಲ್ಲಿವರೆಗೂ ನಿದ್ದೆ ಬರಲೋ ಅಲ್ಲಿವರೆಗೂ ಭಗವಂತನನ್ನ ಸಂಸ್ಮರಣೆ ಮಾಡುತ್ತಾ ಇರಬೇಕು. ಇನ್ನು ರಾತ್ರಿ ಎರಡನೇ ಭಾಗದಲ್ಲಿ ಶ್ರೀವತ್ಸಾಯ ನಮಃ ಪರಮಾತ್ಮ ತನ್ನ ವಕ್ಷಸ್ಥಳದಲ್ಲಿ ತಾನು ಶ್ರೀವತ್ಸ ಲಾಂಛನನಾಗಿದ್ದಾನೆ, ಶ್ರೀವತ್ಸವನ್ನ ತಾನು ಧರಿಸಿದ್ದಾನೆ. ಹಾಗೆ ಲಕ್ಷ್ಮೀದೇವಿಯನ್ನ ತನ್ನ ವಕ್ಷಸ್ಥಳದಲ್ಲಿ ಧರಿಸಿದ್ದಾನೆ ಅಂತ ಹೀಗೆ ಪರಮಾತ್ಮನ ಚಿಂತನೆಯನ್ನ ಮಾಡುತ್ತಾ ಪ್ರಾಜ್ಞರೂಪಿ ಪರಮಾತ್ಮನಿಗೆ ನಾವು ನಮಸ್ಕರಿಸಿ ನಿದ್ರೆಗೆ ಶರಣಾಗತಿಯನ್ನ ಹೊಂದಬೇಕು ಅಂತ ಈ ಪ್ರಕಾರವಾಗಿ ಭಗವದ್ ರೂಪಗಳನ್ನ ಚಿಂತಿಸಬೇಕು, ತನ್ಮೂಲಕವಾಗಿ ಭಗವಂತನ ಅನುಗ್ರಹವನ್ನ ಸಂಪಾದಿಸಬೇಕು ಅಂತ ಹೇಳುತ್ತಾ ಎರಡು ವಾಕ್ಯಸುಮಾಂಜಲಿಗಳನ್ನ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಸ್ಥನಾದ ಭಗವಂತನ ಅಡಿದಾವರಿಗಳಿಗೆ ಸಮರ್ಪಿಸೋಣ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರೇ ನಮಃ.